ಹಲೋ ಜಿ ಪಿ ಗೇಮಿಂಗ್ಸ್, ವೆಲ್ಕಮ್ ಬ್ಯಾಕ್ ಟು ಇನ್ ಜಿ ಪಿ ಗೇಮಿಂಗ್ಸ್ ಇನ್ ಕನ್ನಡ. ಸೊ ಗುರು, ಇವತ್ತು ನಿಮಗೋಸ್ಕರ ಸೂಪರ್ವಾಗಿರೋ ಒಂದು ಮೋಡ್ ತೊಗೊಂಬಂದಿದ್ದೀನಿ ಗುರು. ಸೊ ಯಾವ ಮೋಡ್ ಅಂದರೆ GTA 5 ಗುರು. ಸೊ GTA 5 ತುಂಬ ದಿನದಿಂದ ನೀವು ಕೇಳ್ತಾ ಇದ್ದೀರಿ ನನ್ನ ಹತ್ರ ಯಾವ ಥರ ಡೌನ್ಲೋಡ್ ಮಾಡೋದಂತ. ಸೊ ಲಾಸ್ಟ್ ವೀಡಿಯೋಸಲ್ಲಿ ನಾನು ಹೇಳ್ಕೊಟ್ಟಿದ್ದೆ GTA San Andreas ಯಾವ ಥರ ಡೌನ್ಲೋಡ್ ಮಾಡೋದಂತ ಈ ಒಂದು ಫೇಸ್ ಕ್ಯಾಮಲ್ಲಿ. ಸೊ ಇವತ್ತು GTA 5 ಯಾವ ಥರ ಲ್ಯಾಪ್ಟಾಪಲ್ಲಿ ಡೌನ್ಲೋಡ್ ಮಾಡೋದಂತ ತಿಳಿಸ್ಕೊಡ್ತಿದ್ದೀನಿ. ಸೊ ಗುರು, ಚಾನಲ್ಗೆ ನಾನು ಹೊಸದಾಗಿ ಬಂದಿರ್ತೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಂಡಲ್ಲ ಅಂತ ಹಾಕ್ಕೊಳ್ಳಿ. ಸೊ ಗುರು, ಈಸಿ ಗುರು, ತುಂಬಾ ಈಸಿಯಾಗಿ ಡೌನ್ಲೋಡ್ ಮಾಡ್ಕೊಬೋದು. ಯಾವ ಥರ ಅಂತ ಹೇಳ್ಕೊಡ್ತೀನಿ. ಸೊ ಇಲ್ಲಿ ಮೇಲ್ಗಡೆ ನಿಮಗೆ ಸ್ಕ್ರೀನ್ಶಾಟಲ್ಲಿ ಕಾಣಿಸ್ತಾ ಇರುತ್ತೆ. ಸೊ ಒಂದು 3-2 ಸೆಕೆಂಡ್ಸಲ್ಲಿ ನಿಮ್ಗೆ ತೋರಿಸ್ತಾ ಇರ್ತೀನಿ ಆ ಸ್ಕ್ರೀನ್ಶಾಟು. ಆ ಥರ ನೀವು ಕ್ರೋಮ್ ಡೆಸ್ಕ್ಟಾಪಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೊಬೇಕು. ಸೊ ಡೌನ್ಲೋಡ್ ಮಾಡೋದು ಯಾವ ಥರ ಪ್ರೊಸೀಜರ್ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ. ಆ್ಯಂಡ್ ಇದು ಮಾತ್ರ ನಿಮಗೆ ಸಿಸ್ಟಮಲ್ಲಿ ಮಾತ್ರ ಯೂಸ್ ಆಗೋದು, ಮತ್ತು ಲ್ಯಾಪ್ಟಾಪಲ್ಲಿ ಮಾತ್ರ ಯೂಸ್ ಆಗೋದು, ಓಕೆನಾ. ಸೊ ಯಾವ ಥರ ಯೂಸ್ ಮಾಡ್ಕೊಬೇಕು ಅಂದರೆ, ನಿಮ್ಮ ಹತ್ರ ಯಾವುದೇ ಒಂದು PC ಆಗಿರಲಿ, ಯಾವುದೇ ಒಂದು ಲ್ಯಾಪ್ಟಾಪ್ ಆಗಿರಲಿ, ಈಸಿಯಾಗಿ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಗೇಮ್ ಪ್ಲೇ ಮಾಡ್ಬೋದು. ಸೊ ಫಸ್ಟು ಸ್ಟಾರ್ಟಿಂಗಲ್ಲಿ ನಿಮಗೆ ಪೇ ಮಾಡಿಬಿಟ್ಟು ಮಾತ್ರ ಆ ಗೇಮ್ ಪ್ಲೇನ ತೊಗೊಳೋಕೆ ಆಗೋದು. ಸೊ ಇವಾಗ ನಾನು ಹೇಳ್ಕೊಡೋ ಟ್ರಿಕ್ಸ್ನ ನೀವು ಯೂಸ್ ಮಾಡಿದ್ರೆ ನಿಮ್ಮ ಫ್ರೀಯಾಗೆ ಡೌನ್ಲೋಡ್ ಮಾಡಿ ಗೇಮ್ ಪ್ಲೇ ಮಾಡ್ಬೋದು. ಇವಾಗ ನಾನು ತೋರಿಸಿರೋ ಸ್ಕ್ರೀನ್ಶಾಟಲ್ಲಿ ನೀವು ಕ್ರೋಮ್ ಡೆಸ್ಕ್ಟಾಪಲ್ಲಿ ಹೋಗಿ ಡೌನ್ಲೋಡ್ ಮಾಡ್ತು ಅಂತ ಅಂದ್ಕೊಳ್ಳಿ, 100% ನಿಮ್ಗೆ ಈಸಿಯಾಗಿ ಡೌನ್ಲೋಡ್ ಮಾಡಿ ಗೇಮ್ ಪ್ಲೇನ ಮಾಡ್ಬೋದು. ಆ್ಯಂಡ್ ಇನ್ನೊಂದು ವಿಷಯ ಏನಂದರೆ, ಸೊ ಗುರು, ಇವತ್ತು ನೇಟಿವ್ ಪ್ಲೇಸ್ ಬಂದಿರೋ ಕಾರಣಕ್ಕೋಸ್ಕರ ಡೈಲಿ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ ಸ್ವಲ್ಪ ಡಿಲೇ ಆಗುತ್ತೆ. ಆ್ಯಂಡ್ ಈ ವಿಡಿಯೋ ಅಪ್ಲೋಡ್ ಆದಮೇಲೆ ನಿಮಗೆ ಬರೀ ಶಾರ್ಟ್ಸ್ಗಳು ಮಾತ್ರ ಕೊಡ್ತಾ ಇರ್ತೀನಿ, ಒಂದು 3-4 ಡೇಸ್ ಶಾರ್ಟ್ಸ್ ಮಾತ್ರ ಅಪ್ಲೋಡ್ ಮಾಡಿರ್ತೀನಿ. ಸೊ ಗೇಮ್ ಪ್ಲೇಸ್ ನೆಕ್ಸ್ಟ್ ಬರ್ತಾ ಇರುತ್ತೆ. ಆ್ಯಂಡ್ ಗುರು, ಇವತ್ತು ನಾನು ಇಲ್ಲಿರೋ ಪ್ಲೇಸು ಯಾವ ಥರ ಇದೆ ಅಂತ ಕಮೆಂಟ್ ಮಾಡಿ, ಮತ್ತು ಈ ವಿಡಿಯೋ ಇಷ್ಟ ಆಗಿದ್ರೆ ಕೂಡ ಲೈಕ್ ಕೊಟ್ಕೊಂಡು, ಮತ್ತು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೂಡ ಕೊಡ್ತೀನಿ, ವೆಬ್ಸೈಟ್ ಲಿಂಕು, ಡೌನ್ಲೋಡ್ ಮಾಡ್ಕೊಳ್ಳಿ ಆರಾಮಾಗೆ. ಮತ್ತು ಸ್ಕ್ರೀನ್ಶಾಟ್ ಯಾರ್ಗನ ಡೌನ್ಲೋಡ್ ಲಿಂಕ್ ಬೇಡ ಅಂದರೆ ಸ್ಕ್ರೀನ್ಶಾಟ್ನ ನೋಡಿಕೊಂಡು ಈಸಿಯಾಗಿ ಟೈಪ್ ಮಾಡಿಕೊಂಡು ನೀವು ಡೌನ್ಲೋಡ್ ಮಾಡ್ಕೊಬೋದು. ಓಕೆ ಗುರು, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ಕೊತೀನಿ. ಆ್ಯಂಡ್ ಗುರು, ಮರ್ತೋಗ್ಬಿಟ್ಟಿರಾ, ವೀಡಿಯೋಗೆ ಲೈಕ್ ಕೊಟ್ಟು ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಂಡು ಹಾಲಂತ ಹಾಕ್ಕೊಳ್ಳಿ. ಓಕೆ ಗುರು, ಬಾಯ್ ಬಾಯ್.